शहरातील आरटीओ सर्कल येथे गुरु रोडलाइन्स कडून गुरु रोडलाइन्सचे मालक गुरु पाटील यांनी येडियुरप्पा भवन निर्माण केले आहे व याचे उद्घाटन मुख्यमंत्री येडियुरप्पा यांचे सुपुत्र विजेंद्र यांच्या हस्ते करण्यात आले. समाज कार्यासाठी या भवनचा वापर व्हावा या दृष्टिकोनातून हे येडियुरप्पा भवन निर्माण करण्यात आले आहे. यावेळी भाजप राज्य उपाध्यक्ष विजेंद्र यांनी आपले विचार मांडले. भारतीय जनता पार्टी कर्नाटक राज्यदे आड़ता सन्मान यद्यूरपुर नाकने बार राज्य मुख्यमंत्री आगे आड़ता विरोध पक्ष अपने मेले अथ इन जाति आधार मेले राजण सन्मान यद्यूरपुर बंद स्वाभिमान वीरेश्वर लिंग अभिमान है ಸನ್ಮಾನ ಯಡಿಯೂರಪ್ಪ ಯಾವತ್ತೂ ಕೂಡ ಒಂದು ಜಾತಿಗೆ ಸೀಮಿತವಾಗಿ ಯಾವತ್ತೂ ಕೂಡ ರಾಜಕಾರಣ ಮಾಡ್ಕೊಂಡು ಬಂದಿರಲಿಲ್ಲ. ಎಲ್ಲಿ ರೈತರು ಹೋರಾಟ ಇರ್ತದಲ್ಲ ಸನ್ಮಾನ ಯಡಿಯೂರಪ್ಪ ಇರ್ತಾ ಇದ್ರು. ಎಲ್ಲಿ ಬಡವರು ಕಣ್ಣೀರಾಗ್ತಾ ಇದ್ರು ಅಲ್ಲಿ ಸನ್ಮಾನ ಯಡಿಯೂರಪ್ಪ ಇರ್ತಾ ಇದ್ರು. ಎಲ್ಲಿ ದಲಿತರು ಹಿಂದುಳಿದ ವರ್ಗದವರ ನೋವು ಇರ್ತಾ ಇತ್ತು ಅಲ್ಲಿ ಸನ್ಮಾನ ಯಡಿಯೂರಪ್ಪನವರು ಅಲ್ಲಿ ಧ್ವನಿಯಾಗಲು ಇರ್ತಾ ಇದ್ರು. ಅಂದ್ರೆ ಎಲ್ಲಿ ಯಡಿಯೂರಪ್ಪನವರು ಎಲ್ಲಿ ಹೋಗ್ತಾ ಇದ್ರು ಎಲ್ಲಿ ಕೂಗಿರ್ತದೆ ಎಲ್ಲಿ ನೋವು ಇರ್ತದೆ ಎಲ್ಲಿ ಕಣ್ಣೀರ್ ಇರ್ತದೆ ಸನ್ಮಾನ ಯಡಿಯೂರಪ್ಪ ಧಾವಿಸ್ತಾ ಇದ್ರು. ಎಷ್ಟು ಹೋರಾಟಗಳು ಬಸವನ ಬಾಗೇವಾಡಿಯಿಂದ ತಗೊಂಡಂತ ಪಾದಯಾತ್ರೆ ಶಿವಮೊಗ್ಗದಂತ ಪಾದಯಾತ್ರೆ ಬೈಸಿಕಲ್ ಯಾತ್ರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರ ಸರಿಸಾಟಿಯಾಗಿ ಹೋರಾಟ ಮಾಡಿರ್ತಕ್ಕಂತ ಯಾವ ರಾಜಕಾರಣಿ ಕೂಡ ಸಿಗದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೋರಾಟಗಳನ್ನ ಸನ್ಮಾನ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಹಾಗಂತೇಳಿ ಆಡಳಿತ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಸಲ ನೋಡ್ತೇವೆ ಮನೆಗಳಲ್ಲೇ ನೋಡ್ತೇವೆ ನಾವು ಬೆಳೆಯ ತನಕ ಅಪ್ಪ ಅಮ್ಮದ ನೆನಪೇಕು. ನಮ್ಮ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಣ ಮುಗಿಸ್ಕೊಂಡೆಲ್ಲ ಹೊರದೇಶಕ್ಕೆ ಮತ್ತೆ ಶಿಕ್ಷಣಕ್ಕೆ ಹೋಗ್ಬೇಕು ತಂದೆ ತಾಯಿ ನೆನಪಾಗ್ತಾರೆ. ಆದ್ರೆ ನಮ್ಮ ಸ್ವಂತ ಶಕ್ತಿ ಬಂದ್ಮೇಲೆ ಎಲ್ಲರೂ ಕೂಡ ಮರ್ತೋಗ್ತಾರೆ. ನಮ್ಮ ತಂದೆನೂ ಮರ್ತೋಗ್ತಾರೆ ತಾಯಿನೂ ಮರ್ತೋಗ್ತಾರೆ. ಆದ್ರೆ ನಿಮ್ಮ ಯಡಿಯೂರಪ್ಪನವರು ಯಾವ ಹೋರಾಟದ ಒಂದು ಬಲದಿಂದ ರಾಜ್ಯದಲ್ಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರೈತರ ಹೆಸರಲ್ಲಿ ಪ್ರಮಾಣ ಚತ್ತಕೊಂಡಂತ ಸನ್ಮಾನ ಯಡಿಯೂರಪ್ಪನವರು ದೇಶದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಾಡಲಿಲ್ಲ. ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನು ಮಣ್ಣೆ ಮಾಡೋದ್ರ ಜೊತೆಗೆ ರೈತರ ಪಂಪ್ಸೆಟ್ಗಳಿಗೆ ಉಚಿತ ಉದ್ಯತನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆ ಬೈಸಿಕಲ್ ಯೋಜನೆ ಹೇಳ್ತಾವ್ರೆ ಇಡೀ ದಿನ ಹೇಳ್ಬೋದು ಯಡಿಯೂರಪ್ಪ ಕೊಟ್ಟಂತ ಕಾರ್ಯಕ್ರಮ. ಬಟ್ ಆ ಕೊಟ್ಟಂತ ಕಾರ್ಯಕ್ರಮಗಳ ವಿಶೇಷತೆ ಏನಂತಂದ್ರೆ ಸ್ವಾತಂತ್ರ್ಯ ಬಂದ ನಂತರ ಯಾವ ಮುಖ್ಯಮಂತ್ರಿಗಳು ಕೂಡ ಅಂತ ಜನಪರ ಆಡಳಿತವನ್ನ ಕಾರ್ಯಕ್ರಮಗಳನ್ನ ಕೊಟ್ಟಿರಲ್ಲ. ಅಂತ ಕಾರ್ಯಕ್ರಮಗಳು ಸನ್ಮಾನ ಯಡಿಯೂರಪ್ಪನವರು ಕೊಟ್ಟಂತ ಅದೇ ವಿಶೇಷತೆ ಸನ್ಮಾನ ಯಡಿಯೂರಪ್ಪ. भाजप पक्षाच्या बैठकांसाठी व इतर कार्यक्रमांसाठी हे भवन संपुष्टात आल्याने याचा नक्कीच भाजप पक्षाच्या हितासाठी फायदा होणार आहे. यावेळी या उद्घाटन प्रसंगी उपस्थित असलेले कर्नाटक राज्य विशेष प्रतिनिधी शंकरगौडा पाटील व गुरु रोडलाइन्सचे मालक गुरु पाटील यांचा सत्कार करण्यात आला आहे. यावेळी कर्नाटक राज्य विशेष प्रतिनिधी शंकरगौडा पाटील यांनी आपले विचार व्यक्त केले. ಲಂಕಂಬಡೆ ಸರ್ ಅವರಿಗೂ ಎಲ್ಲರ ಪರವಾಗಿ ನಿಮ್ಮ ರೂಪವನ್ನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರ ಒಂದು ಕನಸು ಗುರುಗೌಡರದ್ದು ನಮ್ಮೆಲ್ಲರ ಇವತ್ತು ನಮ್ಮ ಗುರು ಪಾಟೀಲ್ರು ಕಣ್ಣುಬ್ರಿಗೆ ಗೌಡರು ಸ್ವಯಂ ಉದ್ಯೋಗ ಮಾಡಿ ಇಲ್ಲಿ ಸಾಕಷ್ಟು ಏನಪ್ಪಾ ಅಂತಂದ್ರೆ ವ್ಯವಸ್ಥಿತ ಟ್ರಾನ್ಸ್ಪೋರ್ಟೇಷನ್ ನಡೆಸ್ತಾ ಇದ್ದಾರೆ. ಅವರಿಗೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಈ ಕ್ಷೇತ್ರದ ಎಲ್ಲ ಕಾರ್ಯಕ್ಕೆ ಅನುಕೂಲ ಆಗಲಿ ಅಂತ ಸ್ವಂತ ಖರ್ಚಿನಿಂದ ಒಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಾಲಯ ಕಟ್ಟಿದ್ದಾರೆ. ಕಾರ್ಯಾಲಯ ಅವರಿಗೆ ಅಭಿಮಾನದಿಂದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರ ಹೆಸರಲ್ಲಿ ಕಟ್ಟಿದ್ದಾರೆ. ಹೀಗಾಗಿ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆಗೆ ನಾನು ಬಂದಿದ್ದೇನೆ. ಜೊತೆಗೆ ಯಡಿಯೂರಪ್ಪ ಅವರ ಚಿರಂಜೀವಿಯಾದಂಥ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ವಿಜೇಂದ್ರ ಬರ್ತಾ ಇದ್ದಾರೆ. ನಮ್ಮ ಹಿರಿಯ ನಾಯಕರಾದ ಎಂ ಬಿ ಜಿರ್ಲಿ ಅವರು ಇದ್ದಾರೆ, ರಾಜೇಂದ್ರ ಹರ್ಕುಣಿ ಅವರು ಇದ್ದಾರೆ, ಎಕ್ಸ್ ಮೇಯರ್ ಆದಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾದಂಥ ನಮ್ಮ ಶಿವಾಜಿ ಸುಂಟ್ಕರ್ ಇದ್ದಾರೆ, ಗುರು ಪಾಟೀಲರು ಕೂಡ ನಮ್ಮ ಜೊತೆ ಇದ್ದಾರೆ, ಸಾಕಷ್ಟು ಯುವಮೋರ್ಚಾ ಕಾರ್ಯಕರ್ತರು ಅಧ್ಯಕ್ಷರು ಇಲ್ಲೆಲ್ಲ ಇದ್ದಾರೆ. ಕಾರಣ ಇಷ್ಟೇ, ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಗುರು ಪಾಟೀಲರು ಒಂದು ಮೈಲಿಗಲ್ಲಿಟ್ಟಿದ್ದಾರೆ. ನಾನು ಸ್ವಂತ ಸಮಾಜಕ್ಕೋಸ್ಕರ ಸ್ವಲ್ಪ ಕೊಟ್ಟಿದ್ದೀನಿ,
ಇದು ಆದರ್ಶದ ಒಂದು ವ್ಯಕ್ತಿತ್ವವನ್ನು ಅವರು ಮೆರೆದಿದ್ದಾರೆ. ಹೀಗಾಗಿ ಇವತ್ತು ಯುವನಾಯಕರ ಅಂತ ವಿಜೇಂದ್ರ ಅವರ ಹಸ್ತೆ ಈ ಕಾರ್ಯಾಲಯ ಉದ್ಘಾಟನೆ ಇದೆ. ಹೀಗಾಗಿ ಅವರೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ. ನಮ್ಮೆಲ್ಲರಿಗೂ ಹಿರಿಯಾದಂಥ ನಮ್ಮ ಎಂ ಬಿ ಜಿರ್ಲಿ ಅವರು ಇದ್ದಾರೆ, ಅವರು ಕೂಡ ವಿಜೇಂದ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಹರಕುಣಿ ಅವರಿದ್ದಾರೆ, ನಾವೆಲ್ಲ ಒಟ್ಟೊಟ್ಟಿಗೆ ಆ ಯುವಕನಿಗೆ ಒಂದು ಆಶೀರ್ವಾದ ಮಾಡಿ ಇದು ಕಟ್ಟಿದಂಥ ನಮ್ಮ ಗುರು ಪಾಟೀಲ್ಗೆ ಅಭಿನಂದನೆಯನ್ನು ಹೇಳಕ್ಕೆ ಬಂದೀವಿ. ಈ ರೀತಿ ಕಾರ್ಯಕರ್ತರು ತಾವು ದುಡಿದಂಥ ಹಣದಲ್ಲಿ ಸಮಾಜಕ್ಕೊಂದು ಮಾದರಿಯಾಗಿ ಸೇವೆ ಸಲ್ಲಿಸಲಿಕ್ಕೆ ಏನು ಬಯಸಿದ್ದಾರೆ, ಇದು ಅತ್ಯಂತ ಶ್ಲಾಘನೀಯ. ಇದು ಕೇವಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಕಾಣುತ್ತದೆ, ಬೇರೆ ಯಾವ ಪಕ್ಷದಲ್ಲೂ ಕಾಣಲ್ಲ ಅಂತ ನಮಗೆ ಅಭಿಮಾನ ಅನ್ನಿಸ್ತದೆ. ಧನ್ಯವಾದಗಳು. ಶಹರಾಮಧ್ಯೆ ನಿರ್ಮಾಣ ಕರ್ನಾಟಕ ಅಲೆಲ್ಯ ಯಡಿಯೂರಪ್ಪ ಭವನ ಬದಲ್ ಗುರು ಪಾಟೀಲ್ ಯಾನಿ ಆಪ್ಲೆ ಪ್ರತಿಕ್ರಿಯೆ ಮಾಡ್ಲೇ ಆಹೇತ್. ಏನು ಕಾರಣ ಸರ್, ಅವರು ಮೊದಲಿಂದ ನಾವು ಅಭಿಮಾನ ಇದ್ದಾರೆ ರೀ. 1998 ನಾ ಬಿಜೆಪಿ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಅಭಿಮಾನ ಒಂದು ಕಟ್ಟಬೇಕಂತ ಆಸೆ ಇತ್ತು, ಅದನ್ನು ಈಗ ಪೂರ್ತಿ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಇದೆ ಸರ್, ಹೌದು ಎಲ್ಲರದ್ರ ಅಂತಲಿ ಅದೊಂದು ಕಂಪ್ಲೀಟ್ ಆಗಿದೆ ಸರ್. ಈಗ ಭವನದ ಏನು ಮಾಡೋರು ಈ ಮುಂದೆ, ಏನು ಫಂಕ್ಷನ್ ಎಲ್ಲಿ ಮಾಡೋರು? ಫಂಕ್ಷನ್ ಎಲ್ಲ ನಮ್ಮ ಪಕ್ಷದೆಲ್ಲ ಫಂಕ್ಷನ್ ಇಲ್ಲ. ಕಾರ್ಯಕರ್ತರಿಗೆ ಏನೇ ಇತ್ತಂದ್ರೆ ಅವ್ರು ಸರ್ ಕಾರ್ಯಕರಣಿ ಸಭೆ ಆಗಲಿ, ಅವ್ರದ್ದು ಏನ್ರಿ ಮೀಟಿಂಗ್ಸ್ ಆಗಲಿ, ಇಲ್ಲೇ ಮಾಡೋದು. ಶಹರಾತಿ ಯಡಿಯೂರಪ್ಪ ಹೇ ಸುಸಜ್ಜ ಅಸೆ ಭವನ ಜನತೆಯ ಹಿತಾಸಾಠಿ, ಖಾಸ್ ಕರುನ್ ಭಾಜಪ ಪಕ್ಷಾಚ್ಯ ಹಿತಾಸಾಠಿ ಮನೋ ನಿರ್ಮಾಣ ಕರಣ್ಯಾತ ಆಲೆ ಅಸುನ್ ಯಾಚಾ ಉದ್ಘಾಟನ ಸೋಹಳಾ ಅಗದಿ ಥಾಟಾಮಾಟಾ ಸಂಪನ್ನ ಝಾಲಾ ಆಹೆ. ಮಹಾದೇವ ಪವಾರ್, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.